అడగండి తీసాను మల్లికార్జున స్వామి చిత్రప్ప ನಮ್ಮ ಸ್ನೇಹಿತರು ಶ್ರೀನಿವಾಸ ಅವರು ಆ ಜಾಗಕ್ಕೆ ಬಂದ್ರೆ ಇವರು ಗೊತ್ತಲ್ಲ ಮಾಡಲ್ಕರ್ ಅಂತ ಅದ ಮಕ್ಕಳ ಮಂದೆ ನಿಮ್ಗೆ ನಾನು ಫೋನ್ ಹಚ್ಚಿದ್ದೆ ಕೇಳಿದ್ರು ಅವ್ರು ಏನ್ ಮಾಡಿದ್ರು ಅಂತ ಕೇಳಿಲ್ಲ ಅದು ಮನೆ ಒಂದು ಹೇಳಿದ್ನಲ್ಲ ಸರ್ ಅದು ಎಷ್ಟು ನೀರು ಕೊಟ್ಟರು ಅಂತ ನಿಮಗೆ ಹೇಳಿ ಹಲೋ ಮೆಜರ್ಮೆಂಟ್ ತಗೊಂಬಿಡೋಣ ಮೆಜರ್ಮೆಂಟ್ ತಗೋ ಸರ್ ಕೋರ್ ಆಮೇಲೆ ತಗೊಂಡು ಕೋರು ಇದು ಮಾಡ್ಕೋದು ಆಮೇಲೆ ಮಾಡ್ಕೋದು ಇವರು ತಟ್ಪಾಟಿ ಇಂಜಿನಿಯರಿಂಗ್ ಕಾಲೇಜ್ ತೋಟದಾರ ಇಂಜಿನಿಯರಿಂಗ್ ಕಾಲೇಜ್ ಇವ್ರ ಲೆಟ್ರ್ ಹಾಕ್ಯಾರ ನಿಮ್ಗೆ ಹಾಕ್ಯಾರಲ್ಲ ಸರ್ ಅಲ್ಲ ನಾವು ನಮ್ಮ ಎಡಾಕ್ಸಲ್ಲಿ ಎಂಕರಿ ಕರೆದಿದ್ರು ಅವರು ಒಂದ್ಸಲ ತರ್ಡ್ ಪಾರ್ಟಿ ಇಂಜಿನಿಯರಿಂಗ್ ಕಾಲೇಜಿಂದ ಮಾಡಿಸ್ತೇವೆ ಅಂದರು ಅದಕ್ಕೆ ಲೆಟ್ರ್ ಕೊಟ್ಟಿದ್ವಿ ಇವ್ರಿಗೂ ಫೋನ್ ಮಾಡಿ ಹೇಳ್ರಿ ಲೆಟ್ರ್ ಒಂದು ಲೆಟ್ರ್ ಹಾಕಿರ ಅದ್ರ ಪ್ರಕಾರ ಇವ್ರಿಗೂ ಹಾಕಿದ್ವಿ ಹೌದು ಬರ್ತೀನಿ ಅಂತ ಹೇಳಿದ್ರು ಅವತ್ತು ಫೋನ್ ಮಾಡಿ ನಾನು ಮಾತಾಡಿದೆ ಬರ್ತೀನಿ ಅಂದ್ರೆ ಬರ್ರಿ ಅಂತ ಹೇಳಿ ಇದು ವರ್ಕ್ ಮಾಡಿ ಎಷ್ಟು ದಿನ ಆಯಿತು ವರ್ಕ್ ಮಾಡಿ ಎರಡೂವರೆ ವರ್ಷ ಎಸ್ಟಿಮೇಟ್ ಐತೆ ಇದೆ ಅಳತೆ ಮಾಡ್ರಿ ಮಾಡಿ ಮತ್ತೆ ನೋಡೋಣ ಅದೇ ಕೋರ್ಸ್ ಬಂದು ಎನ್ ಇ ಟಿ ಟೆಸ್ಟಿಂಗ್ ಬರ್ತದಾರೆ ಇಲ್ಲ ತಡ್ರಿ ಅಂದ್ರೆ ಮತ್ತೆ ಇರ್ಲಿಲ್ಲ ಮಾಡಿ ಸರ್ ನಮ್ಮ ಆಪತ್ತೆ ಏನೈತಿ ಏನ್ ಕೆಲಸ ಮಾಡ್ತೀರಿ ನಮ್ಮ ದೂರಲ್ಲಿ ಏನಿದೆ ಅದನ್ನ ನಾವು ತೋರಿಸ್ತೀವಿ ಇದರಲ್ಲಿ ನಾವದೇನು ದೂರ ಹೇಳ್ತಿದೀವಿ ಅದನ್ನ ಅಷ್ಟು ತೋರಿಸ್ತೀವಿ ಇದನ್ನ ನೀವೇ ಐಡೆಂಟಿಫೈ ಮಾಡ್ಕೊಂಡು ಹೋಗಿ ಅಷ್ಟೇ ಯಾಕಂದ್ರೆ ನಾವು ಇಲ್ಲಿ ಸುಳ್ಳು ಆರೋಪ ಮಾಡಕ್ ಬರಲ್ಲ ನೀವು ಅದನ್ನ ಒಪ್ಕೊಳಕ್ಕೆ ತಯಾರಿರಲ್ಲ ಇಲ್ಲಿ ಪ್ರತ್ಯಕ್ಷವಾಗಿ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ತದೆ ಇದ್ರಲ್ಲಿ ಏನಿದೆ ಅದಕ್ಕೆ ಎನ್ಕ್ವೈರಿ ನಮ್ಮ ಎಡಾಫೀಸಲ್ಲಿ ಕರೆದಾಗ ಅವ್ರು ಹೌದು ಸರ್ ಹೌದು ಅವ್ರು ಹೇಳಿದ ಪ್ರಕಾರ ನಾವು ಇಲ್ಲಿ ಮಾಡ್ತಾ ಇದ್ವಿ ಕರೆಕ್ಟ್ ಕರೆಕ್ಟ್ ಬಿಡಿ ಸರ್ ಅಷ್ಟೇ ಬೇರೆ ಏನ ಹ್ಞೂ ನಿಂಗೆ ಹಂಗೆ ಇಟ್ಕೊಂಡ್ಬರ್ತಾರೆ ಹಿಂಗೆ ಇಟ್ಕೊಂಡ್ಬರ್ತಾರೆ ಇಲ್ಲಿಂದ ಬಂದ್ಬಿಡ್ತೀವಿ ಸರ್ ಹ್ಞೂ ಬರ್ರಿ ಮತ್ತೆ ನಟ್ರ ಮತ್ತೆ ರೋಡೋಮೀಟ್ರಿ ಲೆಂಗತಿಗೆ ರೋಡೋಮೀಟ್ರಿ ತೊಗೊಂಡು ತಮ್ಮ ಸರ್ ಚಿತ್ರಪ್ಪ ಏರ್ಬಾಳ ಅಂತ ಅರುಣ್ ಅರುಣ್ ಶಿವಮೊಗ್ಗ ಹೊಸಮನೆಯಲ್ಲಿ ನನ್ನ ಮನೆ ಇಲ್ಲೇ ನಮ್ಮ ಎಲ್ಲ ವಾಸ್ತವ್ಯ ಸರ್ ಎರಬಾಳ್ ಇಲ್ಲಿ ನಮ್ಮ ತಂಗಿ ಮಕ್ಕಳೆಲ್ಲ ಇದೇ ಹಾಸ್ಟೆಲಲ್ಲಿ ಓದ್ತಾ ಇದ್ದಾರೆ ಸರ್ ಇಲ್ಲೇ ಓದ್ತಾ ಇದ್ದಾರೆ ನಾನು ಇಲ್ಲಿ ಇದನ್ನು ಅಡ್ಮಿಷನ್ ಮಾಡಿ ಹೋಗ್ಬೇಕಾದ್ರೆ ನೋಡಿದೆ ಆವಾಗಲೇ ನೋಡಿದೀವಿ ಇದೇ ಈ ಥರದ ಕಳಪೆ ವ್ಯವಸ್ಥೆ ನೋಡಿ ದೂರು ಕೊಡಬೇಕಾಯಿತು ಮತ್ತು ನಾನು ಮದುವೆ ಆಗಿರೋದು ಇಲ್ಲೇ ನಾನು ಅಲ್ಲಾದರೂ ನನ್ನ ಮದುವೆ ಆಗಿರೋದು ಮತ್ತು ನನ್ನ ತಂಗಿ ಕೊಟ್ಟಿರೋದು ಎಲ್ಲ ಈ ಕಡೆ ಸಂಬಂಧ ಸ್ವಂತ ಊರು ಶಿವಮೊಗ್ಗನೇ ನಮ್ಮ ಸಂಬಂಧ ಎಲ್ಲ ಇರೋದಿಲ್ಲ ನಾನು ಮದುವೆ ಆಗಿರೋದು ಮತ್ತು ನನ್ನ ತಂಗಿನ ಕೊಟ್ಟಿರೋದೆಲ್ಲ ಇಲ್ಲ ಗದಗ
ಏ ಮಾಡ್ಕೊಂಡ್ ಬರಪ್ಪ ಸರ್. ಇದು ಟೋಟಲ್ ಪೂರಾ ಹಂಗೆ ಇರೋದು ಇದೆಯಲ್ವಾ, ಕೆಳಗಡೆ ಬೆಡ್ ಹಾಕ್ಬೇಕಾಯ್ತು, ಬೆಡ್ ಹಾಕ್ಲಿಲ್ಲ, ಅದನ್ನ ಹಂಗೆ ಮಾಡಿ ಮೇಲ್ಗಡೆ ಹಾಕೊಂಬಂದ್ಬಿಟ್ರಿ. ಹಂಗಾಗಿ ಇದೆಲ್ಲ ಹಾಕಿ ಒಂದು ವಾರಕ್ಕೆ ಈ ಥರ ಕ್ರ್ಯಾಕ್ ಇರಲ್ಲ ಬಿಟ್ಟು ಇಡೀ ರಸ್ತೆ ತುಂಬ ಹಂಗೆ. ನೀರು ಕ್ಯೂರಿಂಗ್ ಪಾಟ್ ಹಾಕಿರ್ತಾರಲ್ರಿ, ಅವಾಗ ಅದರ ಮಾರ್ಕ್ ಮಾಡ್ರಿ. ಬೆಳಗಾವ್ ಇವ್ರದ್ದು ಬೆಳಗಾವ್ ಮುಗಿಸ್ರಿ. ನಿನ್ನೆ ಒಂದು ಕೇಸ್ ಇತ್ತು ನಂದು, ನಿನ್ನೆ ಗದಗ ಆಫೀಸ್ನ ಟೋಟಲ್ ನಿನ್ನೆ ಹೇಗೆ ಕೊಟ್ಟು ಬಂದೆ, ನನ್ನ ಮನೆ ಕೊಟ್ಟಿದ್ರು ನಿನ್ನೆ ಹಾಜರಾಗಿ ಬಂದೆ. ಎಷ್ಟನೇ ರೂಮ್ ನಂಬರ್ ಯಾವ ಸರ್? ರೂಮ್ ನಂಬರ್ ಲೋಕಾಯುಕ್ತ ಗದಗ ಲೋಕಾಯುಕ್ತ. ಅವರು ಬೆಂಗಳೂರಿಂದ ಇಲ್ಲಿ ಹಾಕಿದ್ರಲ್ಲ, ಅವರು ಇಲ್ಲಿ ಹಾಕಿದ್ದಾರೆ ಗದಗ್ಗೆ. ಡಬ್ಬಲ್ ಏನೈತೆ ನೋಡ್ರಿ, ಮಾಡು ಇನ್ನೊಂದು ಏನೈತೆ ಅದು ಮೊಬೈಲ್ ಹೆಸರು ಸರ್. ಅಬ್ದುಲ್ ರಹಿಮನ್ ಸರ್, ಅಬ್ದುಲ್ ರಹಿಮನ್ ಸರ್. ನೀವು ಮೂರು ಮಂದಿ ಮ್ಯಾಗ ಒಂದು 25 ಕೇಸ್ ಅದಾವ ಅಲ್ಲ ಇಷ್ಟೆಲ್ಲ ಇದ್ದು ಸರ್? 25 ಕೇಸ್ ಹೆಂಗೆ ಬಂದು ಅಂತ ನಂಗೆ ಅರ್ಥ ಆಗ್ತದೆ. ಇಲ್ಲಿ ಹೇಳ್ತೀನಿ ಕೇಳ್ರಿ, ಅದು ಕಂಪೌಂಡ್, ಕಂಪೌಂಡ್ ಮೇಲೆ ಕಂಪೌಂಡ್ ಇದ್ದು ಕಂಪೌಂಡ್ ಮೇಲೆ ಕಟ್ಬೇಕಂತಾಯ್ತು. ನಿಮ್ಮ ಯೋಜನೆ ಕಂಪೌಂಡ್ ಕಿತ್ತು ಹೊಸ ಕಂಪೌಂಡ್ ಕಟ್ಬೇಕಂತ. ಅಲ್ಲಲ್ಲ, ಒಂದು ನಿಮಿಷ, ಎಸ್ಟಿಮೇಟ್ನಲ್ಲಿ ಏನಿದೆ ಅದು ಕಂಪೌಂಡ್ ಮೇಲೆ ಕಟ್ಬೇಕಂತ ಇದ್ರೆ ಅದ್ರ ಅಲ್ಲಿ ಎಸ್ಟಿಮೇಟ್ ಹಂಗೆ ಇದ್ರೆ ಹಂಗೆ ಕಟ್ಬೇಕು. ಹೊಸದಿದ್ರೆ ಹೊಸದು, ಹೊಸದು ಎಸ್ಟಿಮೇಟಲ್ಲಿ ಹೊಸದಂತಿದೆ. ಇವರು ಕಂಪೌಂಡ್ ಮೇಲೆ ಅದನ್ನ ಕಟ್ಟದ ನಂತರ ಒಂದ್ ನಿಮಿಷ ಕಂಪೌಂಡ್ ಮೇಲೆ ಕಟ್ಟಿದ್ರೆ ಇವರು ಏನ್ ಕಟ್ಟಿರ ಅಷ್ಟೇ ಕ್ಲೈಮ್ ಮಾಡಿದ್ರೆ ಓಕೆ. ಇಲ್ಲ ಫುಲ್ ಪೇಮೆಂಟ್ ಆಗಿದ್ರೆ ಅದ ಹಂಗಾದ್ರೆ ತಪ್ಪಾಗತ್ತೆ. ಹೇಳಿದ್ದು ಫುಲ್ ಪೇಮೆಂಟ್ ಆಗುತ್ತೆ. ಇದು ನೋಡಿ ಸರ್, ಇದು ಇದೆಲ್ಲ ಇದೆಯಲ್ಲ ಏನು ಇದು ಬಿರುಕು, ಅವ್ರು ಹಾಕಿದಾಗಿಂದ ಇದು ಇಲ್ಲ ಇಂಜಿನಿಯರ್ ಕರೆದೀವಿ, ಅವ್ರು ಕೋರ್ಟ್ ಟೆಸ್ಟ್ ಮಾಡ್ತಾರೆ,
ಸರ್ ನಾವೇನಿಲ್ಲರಿ ನಾವೇನು ಕೇಳಂಗಿಲ್ಲ ವರ್ಕ್ ಯಾವಾಗ ಮುಗಿದೈತಿ ಎಷ್ಟು ದಿನಕ್ಕೆ ಕ್ರಾಕ್ ಆಗೈತಿ ನಾವು ಯಾವಾಗ ಕಂಪ್ಲೀಟ್ ಮಾಡಿವಿ ಇದು ಒಂದು ಟೆಸ್ಟ್ ಮಾಡಿರಿ ನಾವು ಇದು ಎಷ್ಟು ದಿನಕ್ಕೆ ಕ್ರಾಕ್ ಹೊಡಿಬೇಕು ಹೇಳ್ರಿ ವರ್ಕ್ ಆಗಿಂದ ಎಷ್ಟು ದಿನಕ್ಕೆ ಕ್ರಾಕ್ ಹೊಡಿಬೇಕು ಹೇಳ್ರಿ ಅಲ್ಲ ಇಲ್ಲಿ ಮಧ್ಯೆ ಇದಕ್ಕೆ ಹೋದ್ರೆ ಏನು ಏನ್ರಿ ಡ್ಯಾಮೇಜ್ ಅಂತ ಏನಂತೀರಿ ಸರ್ ಇಲ್ಲ ಪ್ರೈವೇಟ್ ಕೇಸ್ ಮಾಡಿ ನಿಮ್ದು ನಿಮ್ಮಿಲ್ಲ ಹಿಂದೆ ಹಿಂದೆ ಏನು ಬರುತ್ತೆ ನೋಡ್ಕೊಂಡು ಲಾಸ್ಟ್ ಪ್ರೈವೇಟ್ ಕೇಸನ್ನು ಮಾಡ್ತಾರೆ ಇದಕ್ಕೆ ಇದೇನಲ್ಲ ಅದಕ್ಕೆ ಅವರು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡೋದು ಅದೇ ಸಾಹೇಬ ಇಲಾಖೆ ಬಿಟ್ಟು ಇಲ್ಲ ಇಲ್ಲ ಅಲ್ಲ ಅಲ್ಲ ಅದು ಅಳತೆ ನೋಡ್ತಾರೆ ಇರೋದನ್ನ ಬರೀತಾರೆ ಅವ್ರೇನು ಮಾಡೋಕೆ ಬರಲ್ಲ ಏನು ಮಾಡೋಕೆ ಸ್ಥಳ ತನಿಖೆ ಏನಿದೆ ಇಷ್ಟೇ ಸಾಹೇಬ್ರೆ ಆಮೇಲೆ ಇದನ್ನು ಸುಮ್ಮನೆ ಕಣ್ಣಾರು ಇಷ್ಟೆಲ್ಲ ಸಮಕ್ಷಮಿದ್ದೀವಿ ಹ್ಞೂ ಏನು ಮಾಡಬೇಕು ಮಾಡೋದು ಅದನ್ನು ನೀವು ನಾವೇನು ಹೇಳ್ಬೇಕಾಗತ್ತೆ ಇವರು ಅವ್ರಿಗೆ ಅಲ್ಲಿ ಡಿಸಿಷನ್ ಕೊಡ್ತೀವಿ ಇಲಾಖೆಯವರು ಬಂದಿರೋದು ವರದಿ ಕೊಡೋಕೆ ಅಷ್ಟೇ ಸಾಹೇಬ್ರೆ ಇಲ್ಲಿ ಪಂಚಾಯತಿ ಮಾಡಿ ತೀರ್ಮಾನ ಮಾಡೋಕ್ಕಲ್ಲ ನೀವು ನಮ್ದು ಏನಿದೆ ಅವು ಹೇಳಬೇಕು ಅವರು ಕಣ್ಣಾರು ಏನು ನೋಡ್ತಾರೆ ಎರಡೇ ಎರಡನ್ನು ಅಲ್ಲಿ ವರದಿ ಕೊಡ್ತಾರೆ ಆಮೇಲೆ ತೀರ್ಮಾನ ಅಲ್ಲೇ ಶುರು ಮಾಡ್ಕೊಂಡು ನಮ್ಮ ಅಧ್ಯಕ್ಷ ಸಮಾಧಾನ ಇರೋದು ಬಿಟ್ಟು ಅಡಿಗೆ ಕೋಣೆ ಅವ್ರ ಹಂಗೆ ಅಲ್ಲೇ ಇಟ್ಬಿಟ್ಟು ಹಂಗೆ ಬಿಡಿ ತೊಗೊಂಬರ್ಬೇಕು ಮಧ್ಯಾಹ್ನ ತಗೊಂಬರ್ ಏ ಹಂಗೆ ಬರೋದ ಫೋಟೋ ಫೋಟೋ ಕ್ಲಿಕ್ ಮಾಡ್ಬೇಕು ನೀವು ಬಂದಿದ್ದೆ ನೋಡ್ರಿ ಹೌದಾ ಹ್ಞೂ ಕೇಸ್ ತಿಂದೆ ನಾ ಬರ್ಗೆ ಅಲ್ಲ ಇದಕ್ಕೆ ಬಂದಿದ್ದೆ ನಾ ಹೆಂಗ್ಳೂರು